ಇವಳಿಗೆ ಒಂದು ಲೋಟ ತಣ್ಣಗೆ ಮಜ್ಜಿಗೆ ತಂದ್ಕೊಡಮ್ಮ ಅಲ್ಲಿವರೆಗೂ ಹೊಟ್ಟೆ ತಂಪಾಗಿರ್ಲಿ ಏನಜ್ಜಿ ಆಡ್ಕೋತಾ ಇದ್ದೀರಾ ಸರಿ ಬಿಡಿ ನೀವು ತಗೊಂಡಿರೋ ನಿರ್ಧಾರಕ್ಕೆ ನಾನು ಅಡ್ಡ ಬರಲ್ಲ ನನ್ನ ಕಡೆಯಿಂದ ಏನಾದರೂ ಹೆಲ್ಪ್ ಬೇಕಿದ್ರೆ ಕೇಳಿ ನಾನು ಮಾಡ್ತೀನಿ ಮೇಡಮ್ ಅವರ ಅಂತರ ಮೇಡಮ್ ಅಲ್ಲ ಅನ್ನೋ ಡೌಟ್ ಎಲ್ಲರಿಗೂ ಬಂದಿದೆ ಅದು ಈಸಿಯಾಗಿ ಗೊತ್ತಾಗಬೇಕು ಅಷ್ಟೇ ಅದಕ್ಕೆ ಏನಾದರೂ ಐಡಿಯಾ ಕೊಡಿ ಮೇಡಮ್ ಆಗಿನ ಕಾಲದಲ್ಲಿ ಕ್ರೈಮ್ ಮಾಡೋದು ಸುಲಭ ಆದರೆ ಹಿಡಿಯೋದು ಕಷ್ಟ ಆಗಿತ್ತು ಆದರೆ ಈಗ ಹಿಡಿಯೋದು ತುಂಬ ಈಸಿ ಯಾಕಂದ್ರೆ ಟೆಕ್ನಾಲಜಿ ಅಷ್ಟು ಡೆವಲಪ್ ಆಗ್ತಾ ಇದೆ ನಮ್ಮ ಫಿಂಗರ್ ಪ್ರಿಂಟ್ ಇಂದ ಅವರು ಯಾರು ಅವರ ಹೆಸರು ಏನು ಅವರ ಅಡ್ರೆಸ್ ಎಲ್ಲ ತಿಳ್ಕೊಬಹುದು ಅದೆಲ್ಲ ಡೀಟೇಲ್ಸ್ ಕೊಡೋ ಆಧಾರ್ ಕಾರ್ಡ್ ಇರಬೇಕಾದ್ರೆ ನಾವು ಟೆನ್ಷನ್ ತಗೋಬೇಕು ವಾವ್ ವಾಟ್ ಆನ್ ಐಡಿಯಾ ಆಧಾರ್ ಕಾರ್ಡ್ ಬಾಯ್ ಬಂದ್ ಬಿದ್ದಂಗ ಆಯ್ತು ಲಕ್ಷ್ಮಿ ಮೇಡಮ್ ಅಜ್ಜಿ ಇವಾಗ ನಾನೊಂದು ಪ್ಲಾನ್ ಹೇಳ್ತೀನಿ ಅದೇ ಲೀಲಾ ಮೇಡಮ್ ಹೇಳಿರೋ ಪ್ರಕಾರ ಅವ್ರು ಬಂದು ಹೆಬ್ಬೆರಲ್ಲಿ ಇಟ್ಟರೆ ಸಾಕು ಅವ್ರು ಯಾರು ಅಂತ ಗೊತ್ತಾಗೋಗುತ್ತೆ ಅದಕ್ಕೋಸ್ಕರ ನಾನು ಮತ್ತೆ ರೂಪ ಆಧಾರ್ ಕಾರ್ಡ್ ಆಫೀಸರ್ ತರ ಸುಳ್ಳು ಹೇಳ್ಕೊಂಡು ಗೆಟಪ್ ಹಾಕೊಂಡು ಬರ್ತೀವಿ ಇವ್ರು ಬಂದು ಬೆರಲ್ ಇಂಟ್ರೆಸ್ಟ್ ಹಾಕು ಅವಾಗ ಸತ್ಯ ಹೊರಗೆ ಬರುತ್ತೆ ಏನಂತೀರಾ ಒಳ್ಳೆ ಐಡಿಯಾ ವಿಶ್ವರೂಪ್ ಆದ್ರೆ ಆ ಬೆರಳಿಡೋ ಮಿಷನ್ ಎಲ್ಲಿಂದ ತರ್ತೀರಪ್ಪ ನನಗೆ ಗೊತ್ತಿರೋ ಆಫೀಸಲ್ಲಿ ಈ ಮಷಿನ್ ಇದೆ ನಾವು ಮಾಡ್ತಿರೋ ತಪ್ಪು ಆದ್ರೆ ಧರ್ಮ ಉಳಿಸ್ಕೊಳ್ಳಕ್ಕೆ ಸತ್ಯ ಏನಂತ ತಿಳ್ಕೊಳ್ಳಕ್ಕೆ ನಾವು ಇದನ್ನ ಮಾಡಲೇಬೇಕು ಆ ರಾಮನ ಸೀತೆನ ಅಗ್ನಿ ಪರೀಕ್ಷೆ ಕಳಿಸ್ಲಿಲ್ವಾ ಈ ಜಗತ್ತಿನಲ್ಲಿ ಪರೀಕ್ಷೆ ಮಾಡೋದು ತಪ್ಪಲ್ವೇ ಅಲ್ಲ ವಿಶ್ವರೂಪ ಈ ಪ್ಲಾನ್ ಮಾಡೇ ಬಿಡ್ರೋ ನಾನು ಇದೀನಿ ನಿಮ್ಮ ಜೊತೆಗೆ ದೊಡ್ಡವ್ರು ಹೇಳಿದ್ದಾರೆ ನಾಳೆ ಮಾಡೋದನ್ನ ಹಿಂದೆ ಮಾಡು ಹಿಂದೆ ಮಾಡೋದನ್ನ ಈಗ ಮಾಡು ಅಂತರ ಅಂತರ ಅವೆ ಇಲ್ಲ ಇದ್ದೀನಿ ಏನು ಹೇಳು ಅಂತರ ಇವತ್ತು ನಮ್ಮ ಮನೆಗೆ ಒಬ್ಬರು ಇಂಪಾರ್ಟೆಂಟ್ ವ್ಯಕ್ತಿ ಬರ್ತಾ ಇದ್ದಾರೆ ಆ್ಯಂಡ್ ಅವ್ರಿಗೆ ಡಿನ್ನರ್ ಅರೇಂಜ್ ಆಗಬೇಕು ನೀನೇ ಮಾಡಬೇಕು ಅವ್ರು ನಮ್ಮ ಜೊತೆ ಡಿನ್ನರ್ ಮುಗಿಸ್ಕೊಂಡು ಹೋಗ್ತಾರೆ ಇಂಪಾರ್ಟೆಂಟ್ ವ್ಯಕ್ತಿನ ಯಾರು ಅಂತ ಕೇಳ್ಬೋದಾ ಅಭಿ ನಿನಗೆ ಹೇಳದೆ ಇರ್ತೀನ ಅಂತ ಕೇಳಿದ್ರೆ ಹೇಳದೆ ಇರ್ತೀನ ಅಂತಿದ್ಯಾ ಆದರೆ ನನಗೆ ಹೇಳಲೇ ಇಲ್ಲ ನೀನು ಹೇಳ್ತೀನಿ ಬರ್ತಿರೋ ವ್ಯಕ್ತಿ ಯಾರು ಅಂತ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ ಬಟ್ ನಿನಗೆ ಹೇಳ್ತೀನಿ ನೀನು ಯಾರಿಗೂ ಹೇಳೋಕ್ಕೋಬೇಡ ಗೊತ್ತಾದರೆ ಸುಮ್ಮನೆ ನರ್ವಸ್ ಆಗ್ತಾರೆ ಅದು ನನಗೆ ಇಷ್ಟ ಇಲ್ಲ ಹೇಳು ಅಭಿ ಯಾರದು ಕಮಿಷನರ್ ದಿಲೀಪ್ ಅವರು ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂತ ಕೇಳಿದ್ದೀನಿ ಅವರೇನಾ ಅಭಿ ಎಕ್ಸಾಕ್ಟ್ಲಿ ಹಿ ಇಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್ ಅವ್ರ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯ ಡಿಸ್ಕಸ್ ಮಾಡೋದಿದೆ ಅದಕ್ಕೆ ಕರೆಸ್ತಾ ಇದ್ದೀನಿ ಅನಂತರ ನೀನೇ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಡಿನ್ನರ್ನ ರೆಡಿ ಮಾಡಬೇಕು ಆ್ಯಂಡ್ ಏನು ತಪ್ಪಾಗಬಾರ್ದು ಪ್ಲೀಸ್ ಕಮಿಷನರ್ನ ಮನೆ ಕರೆಸ್ತಿದ್ದಾನೆ ಅಂದರೆ ನನ್ನ ಹತ್ರ ಸ್ಮೂತಾಗಿ ಮಾತಾಡಿ ಕಮಿಷನರ್ ಹತ್ರನೇ ರೆಡ್ ಹ್ಯಾಂಡಾಗಿ ಸಿಕ್ಕಾಕ್ಸ್ತಾನ ಅಥವಾ ಇಲ್ಲಿಂದಾನೇ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾನ ಅಯ್ಯೋ ಏನಪ್ಪ ಮಾಡಲಿ ಅಂತರ ನಿನಗೆ ಹೇಳ್ತಿರೋದು ರೆಡಿ ಮಾಡ್ತೀಯ ತಾನೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅವ್ರು ಬಂದಾಗ ನೀನಿರಬೇಕು ಹಾಂ ಅವೇ ನಾನು ಯಾಕೆ ನೀನೇನೋ ಕೆಲಸದ ವಿಚಾರವಾಗಿ ಕರೆಸ್ತಿದ್ಯಾ ನಾನು ಹೀಗೆ ಸುಮ್ಮನೆ ದೇವಸ್ಥಾನದ ಹತ್ರ ಹೋಗಿ ಕೂತ್ಕೊಂಡು ಬರ್ತೀನಿ ನೋ ನೋ ನಾ ಹೇಳ್ತಾ ಇದ್ದೀನಿ ತಾನೆ ನೀನು ಇರಬೇಕು ಅಂತ ಇರಬೇಕು ಆ್ಯಂಡ್ ಪ್ರಿಪ್ರೇಷನ್ ಮರಿಬೇಡ ಬಿ ಪ್ರಿಪೇರ್ ಪದೇ ಪದೇ ಫೋನ್ ಮಾಡಬೇಡ ಅಂತ ಹೇಳಿಲ್ವ ಪ್ರಾರ್ಥನಾ ಅಯ್ಯೋ ಎಮರ್ಜೆನ್ಸಿ ಇದೆ ಅಭಿ ಕಮಿಷನರ್ನ ಮನೆಗೆ ಕರೆಸ್ತಿದ್ದಾನೆ ನೀನು ಮನೇಲಿ ಇರಲೇಬೇಕು ಮುಖ್ಯವಾದ ಕೆಲಸ ಅಂತ ಬೇರೆ ಹೇಳ್ತಿದ್ದಾನೆ ನನಗಂತೂ ಕೈ ಕಾಲೇ ಆಡ್ತಿಲ್ಲ ಆ ಕಮಿಷನರ್ ದಿಲೀಪು ಎನ್ಕೌಂಟರ್ ಸ್ಪೆಷಲಿಸ್ಟ್ ಬೇರೆ ನಿನಗೆ ಕಮಿಷನರ್ ಮೇಲಿರೋ ಭಯ ನನ್ನ ಮೇಲೆ ಇಲ್ಲ ಅಂತ ಕಾಣಿಸುತ್ತೆ ಪ್ರಾಬ್ಲಮ್ ಬಂದಾಗ ಹೆದರೋದನ್ನು ಬಿಟ್ಟು ಆಗಿದ್ದಾಗಲಿ ಅಂತ ಫೇಸ್ ಮಾಡೋದನ್ನು ಕಲಿಬೇಕು ದುರ್ಗಾ ವಿಷಯನ ನೋಡ್ಕೋತೀನಿ ಅಂತ ಹೇಳಿದ್ದೀನಿ ತಾನೆ ನಾನು ಹೊರಗಡೆ ಇದ್ಕೊಂಡೆ ಇಷ್ಟೆಲ್ಲ ಮ್ಯಾನೇಜ್ ಮಾಡ್ತಾ ಇದ್ದೀನಿ ನೀನು ಒಳಗಡೆ ಇದ್ಕೊಂಡು ಏಜೆಂಟ್ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಅಲ್ಲಿಗೆ ನೀನು ವೇಸ್ಟ್ ಅಂತ ಪ್ರೂವ್ ಮಾಡ್ಕೊತಿದ್ದೆ ಪ್ರಾರ್ಥನಾ
ಪ್ರೈಮ್ ಮಿನಿಸ್ಟರ್ ಬಂದ್ರೂ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಯಾವತ್ತೂ ಕಮ್ಮಿ ಆಗಕೂಡದು. ಗೊತ್ತಾಯ್ತು, ನಾನು ಏನೋ ಮಾಡ್ತೀನಿ. ಸರಿ, ಅವ್ನು ಒಂದು ಸಲ ಮುಷ್ಟಿಲ್ ಹಿಡ್ದ ಅಂದ್ರೆ ತಪ್ಪಿಸ್ಕೊಳ್ಳೋದು ತುಂಬಾನೇ ಕಷ್ಟ. ಒಂದ್ ವೇಳೆ ಅವ್ನು ಮುಷ್ಟಿನ ಸಡಿಲ ಮಾಡ್ದ ಅಂದ್ರೆ ಹೇಗೋ ಕಷ್ಟಪಟ್ಟು ನುಸುಳ್ಕೊಂಡು ಹೊರಗಡೆ ಬಂದ್ಬಿಡ್ತೀನಿ. ಆದ್ರೆ ಮಾಡ್ಲಿಲ್ಲ ಅಂದ್ರೆ ನಾನು ಅಲ್ಲೇ ಉಸಿರು ಕಟ್ಟಿ ಸಾಯ್ಬೇಕಾಗುತ್ತಷ್ಟೆ. ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಹಾಗಾಗೋದಕ್ಕೆ ಬಿಡೋದಿಲ್ಲ. ಅದೇನಾಗುತ್ತೋ ಆಗ್ಲಿ, ನಾನು ನೋಡೇ ಬಿಡ್ತೀನಿ. ತಿಪ್ಪಾಗ ಹಾಕಿದ್ರು ಅಭಿ ದುರ್ಗಾವರೆಗೂ ರೀಚ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಈ ತರ ಪ್ಲಾನ್ ಮಾಡ್ತಾ ಇದೀಯಾ? ಏನ್ ಮಾಡ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಕೌಸಲ್ಯ, ಏನ್ ಮಾಡ್ತಾ ಇದೀಯಾ? ಯಾಕ್ರಿ ಹೀಗ್ ಮಾಡಿದ್ರಿ? ಚುಬಾಯ್, ನೀನ್ ಮಾಡ್ತಾ ಇರೋದ್ ನೋಡಿದ್ರೆ ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಇನ್ನ ದೇವ್ರಿಗೆ ಯಾಕೆ ಹಿಂಸೆ ಕೊಡ್ತೀಯ? ನನ್ನಂತ ಕೆಟ್ಟ ಮನ್ಸನ್ನ ಸೃಷ್ಟಿ ಮಾಡಿರೋದಕ್ಕೆ ಆ ದೇವ್ರು ನನ್ನನ್ನು ಸಹಿಸ್ಕೊಳ್ಳೇಬೇಕಲ್ ಬರಿ. ಅಯ್ಯೋ, ಸಾಕು ಸಾಕು ಕೌಸಲ್ಯ, ನಾನು ನಿನ್ ಗಂಡ ಅನ್ನೋದನ್ನು ಮರೆತು ನಿನಗೆ ಕೈ ಮುಗಿದು ಕೇಳ್ಕೊತೀನಿ. ನಿಲ್ಲಿಸ್ಬಿಡು, ಸಾಕು. ಇಲ್ಲ ರೀ, ಇದೆಲ್ಲ ನನಗ್ ಸಾಕು ಅನ್ಸ್ಬೇಕು, ಅಲ್ಲಿವರೆಗೂ ಮಾಡ್ತಾನೆ ಇರ್ತೀನಿ. ನಿನಗೆ ತಲೆ ಕೆಟ್ಟಿದ್ಯಾ ಕೌಸಲ್ಯ? ನಾನ್ ನಿನಗೆ ಬೈದಿದ್ದೀನಿ, ಒಂದೆರಡು ಸಲ ಕೈ ಕೂಡ ಮಾಡಿದ್ದೀನಿ, ಆದ್ರೆ ಅದೆಲ್ಲ ನಿನ್ ಮೇಲಿನ ಕ್ಷಣಿಕ ಕೋಪಕ್ಕೋಸ್ಕರ ಮಾತ್ರ. ಹಾಗಂತ ನನಗೆ ನಿನ್ ಮೇಲೆ ಪ್ರೀತಿ ಇಲ್ಲ ಅನ್ಕೊಂಡ್ಯಾ? ನಾನು ಮನುಷ್ಯನೇ ಕಣೆ, ನನಗೂ ಭಾವನೆಗಳಿದ್ದಾವೆ. ಹೆಂಡತಿ ತಪ್ಪು ಮಾಡಿದಾಗ ತಿದ್ದಬೇಕಾಗಿರೋದು ಗಂಡನ ಕರ್ತವ್ಯ. ಆ ಸಂದರ್ಭದಲ್ಲಿ ಹಾಗೆ ನಡ್ಕೋಬೇಕಾಗಿತ್ತು, ನಡ್ಕೊಂಡಿದ್ದೀನಿ. ಅದನ್ನೇ ತಲೆಯಲ್ಲಿ ಇಟ್ಕೊಂಡು ನೀನ್ ಹೀಗೆಲ್ಲ ಮಾಡ್ತಾ ಇದೀಯಾ ಅಂದ್ರೆ ಬೇಡ, ನಿಲ್ಸು, ಸಾಕು. ನನ್ನ ಮನೇಲಿ ಯಾವ ಹೆಣ್ಮಕ್ಳು ನೊಂದ್ಕೊಂಡ್ರು ನನಗೆ ನೋವಾಗುತ್ತೆ. ನಮ್ಮ ಮನೇಲಿ ಮಾತ್ರ ಅಲ್ಲ, ಜಗತ್ತಲ್ಲಿ ಯಾವ ಹೆಣ್ಮಕ್ಳು ನೊಂದ್ಕೋಬಾರ್ದು ಕಣೆ. ಮಾತು ಕೇಳು, ನೀವು ಈ ರೀತಿ ಒಳ್ಳೆತನ ತೋರಿಸ್ತಾ ಹೋದ್ರೆ ನನ್ನ ಮನಸ್ಸಲ್ಲಿ ಪಾಪಿ ಅನ್ನೋ ಭಾವನೆ ಹುಡ್ತಾನೆ ಇರುತ್ತೆ. ಅಯ್ಯೋ ದೇವ್ರೇ, ನಾನ್ ಏನ್ ಮಾಡ್ಲಿ? ಕೌಸಲ್ಯ, ನಾನ್ ನಿನ್ನನ್ ಕ್ಷಮಿಸಿದ್ದೀನಿ ಅಂತ ಹೇಳಿದೀನಿ ತಾನೆ. ನಮ್ಮ ಮಗಳು ನಿನ್ನನ್ನು ಕ್ಷಮಿಸಿದ್ದೀನಿ ಅಂದಿದ್ದಾಳೆ, ಚುಕ್ಕಿನೂ ಹೋಗ್ಲಿ ಬಿಡಮ್ಮ ಅಂದಿದ್ದಾಳೆ. ಹಾಗಿದ್ರು ನೀನ್ ಯಾಕೆ ಇದನ್ನ ಕಂಟಿನ್ಯೂ ಮಾಡ್ತಾ ಇದೀಯಾ? ನನ್ ಮನ್ಸಲ್ಲಿ ಅಂಟಿರೋ ಕೊಳೆ ಹೋಗ್ಬೇಕು ರೀ. ನೀವೆಲ್ಲ ಕ್ಷಮಿಸಿದೀನಿ ಅಂದ್ಮೇಲೆ ನನ್ ಪಾಪ ಪ್ರಜ್ಞೆ ಕಾಡೋದಕ್ ಶುರುವಾಗಿದೆ. ಕ್ಷಮೆಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ ರೀ. ಆ ದೇವ್ರು ನನ್ನನ್ನು ಕ್ಷಮಿಸ್ಬೇಕು, ಅಲ್ಲಿವರೆಗೂ ಇದನ್ನ ಮಾಡ್ತಾನೆ ಇರ್ತೀನಿ. ತುಂಬಾ ದಿನ ಆದ್ಮೇಲೆ ಸಿಕ್ಕಿದೀವಿ, ಹೀಗೆ ಕೂತ್ಕೊಂಡು ಮಾತಾಡೋದಕ್ಕಿಂತ ಏನಾದರೂ ಹಾಕೊಂಡು ಮಾತಾಡ್ಬೋದಲ್ವಾ? ನನಗಂತೂ ಈ ಕೇಸು, ಸೆಕ್ಯೂರಿಟಿ, ಲಾ ಅಂಡ್ ಆರ್ಡ್ರು ಇದರಲ್ಲೆಲ್ಲ ಕೆಲಸ ಮಾಡಿ ಮಾಡಿ ಇವತ್ತು ಫ್ರೀ ಆಗಿ ಬಂದಿದ್ದೀನಿ. ಲೆಟ್ಸ್ ಹ್ಯಾವ್ ಎ ಚಿಟ್ ಚಾಟ್ ವಿತ್ ಸಿಂಗಲ್ ಮಾಲ್ಟ್. ಏನೇ ಅದು ಸಿಂಗಲ್ ಮಾಲ್ಟ್? ಅಜ್ಜಿ, ಮೋಸ್ಟ್ಲಿ ಎನರ್ಜಿ ಡ್ರಿಂಕ್ ಇರಬೇಕು. ಎನರ್ಜಿ ಡ್ರಿಂಕ್ ಅಲ್ಲ, ಎನರ್ಜಿನ ನಾಶ ಮಾಡೋ ಡ್ರಿಂಕ್. ಆಲ್ಕೋಹಾಲ್ ಬಗ್ಗೆ ಮಾತಾಡ್ತಿದ್ದಾರೆ, ಇದೇನೇ ಇದು ಕುಡಿಯೋದ್ ಕಲಿಸ್ತಾ ಇದಾರ? ನನ್ ಗಂಡನ ಬಗ್ಗೆ ನಂಗೆ ಚೆನ್ನಾಗ್ ಗೊತ್ತಿದೆ, ಅವ್ರ ಈ ತರ ಕೆಲ್ಸ ಎಲ್ಲ ಮಾಡಲ್ಲ. ಜಾನ ಅವರು, ಹಲೋ, ನನ್ನ ಮಗನ್ಗೆ ಸಂಸ್ಕಾರ ಕಲ್ಸಿರೋದು ನಾನು. ಆಯ್ತಾಯ್ತು, ನೀವಿಬ್ರು ಆಮೇಲೆ ಹೋಗ್ಕೊಳ್ಳಿ. ಫಸ್ಟ್ ಅವ್ರು ಯಾರು, ಏನಕ್ಕೆ ಬಂದಿದ್ದಾರೆ ಅಂತ ಚೆಕ್ ಮಾಡ್ಬೇಕು. ಅಲ್ಲ ಲಕ್ಷ್ಮಿ, ನಿಮಗೆ ಬೇಕಾಗಿರೋದು ಇವರಲ್ಲ, ವಿಶ್ವರೂಪ ರೂಪ ಬರಲೇ ಇಲ್ವಲ್ಲ, ಆಧಾರ್ ಕಾರ್ಡ್ ಚೆಕ್ ಮಾಡಕ್ ಬರ್ಬೇಕಿತ್ತು ಇಷ್ಟು ತಲೆದು ಗೆಟಪ್ ಹಾಕೊಂಡು. ನಾ ತಗೊಳಲ್ಲ ಅಂತ ಗೊತ್ತಲ್ಲ. ಕಮಾನ್ ಏಜೆ, ನನಗೆ ಸಿ ಎಂ ಜೊತೆ ಮೀಟಿಂಗ್ ಇತ್ತು, ನನಗೆ ಫ್ಯಾಮಿಲಿ ಫಂಕ್ಷನ್ ಇದೆ ಅಂತ ರಿಕ್ವೆಸ್ಟ್ ಮಾಡಿ ನಾನು ಇಲ್ಲಿಗೆ ಬಂದಿದ್ದೀನಿ. ನೀವು ನೋಡಿದ್ರೆ ಇಲ್ಲ ಅಂತಿದ್ದೀರಲ್ಲ. ಯಾರೇನು ಸಿ ಎಂ ಜೊತೆ ಮೀಟಿಂಗ್ ಇತ್ತು ಅಂತಿದ್ದಾನೆ? ಯಾರೋ ನನ್ನ ಮಗನ ತರನೇ ದೊಡ್ಡ ಮನುಷ್ಯ ಇರಬೇಕು. ಒಂದ್ ನಿಮಿಷ, ಅವ್ರು ಯಾರು ಅಂತ ಫೋನಲ್ಲಿ ಗೊತ್ತಾಗತ್ತೆ, ನೋಡ್ತಾ ಇರಿ. ವೈ ನಾಟ್, ಯು ಕ್ಯಾನ್ ಹ್ಯಾವ್ ಇಟ್.
ಬಟ್ ನನಗೆ ಬೇಡ. ನಿಮಗೆ ಬೇಡ ಅಂದಿದ್ದು ನಮಗೂ ಬೇಡ. ಅದೇನು ವಿಷಯ ಹೇಳಿ ಮಾತಾಡೋಣ. ವಿಶ್ವರು ಬರೀ ಸುಳ್ಳು ತಪ್ಪ ಹಾಕೊಂಡು ಆಧಾರ್ ಕಾರ್ಡ್ ಚೆಕ್ ಮಾಡಕ್ ಬರ್ತಾ ಇದಾರೆ. ಅವ್ರಾದ್ರೂ ಸಿಕ್ಕಾಕೊಂಡ್ರೆ ಎಕ್ಸ್ಕ್ಯೂಸ್ ಮೀ ಸರ್. We are from Aadhaar Card Department. We are from Government of India. ಸೆಂಟ್ರಲ್ ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ ಬಂದಿದ್ದೀವಿ. ಬೈಟೋಜಿ ಅಂತ ಬೋಲಲ್ವಾ? ಬೈಟೋಜಿ ಬೈಟೋಜಿ. ಯಾಕೋ ಓವರ್ ಕಾಡ್ತಿದ್ದೀರ ಅನ್ನಿಸ್ತಿಲ್ವಾ? ನಿಂಗೆ ಇದೆಲ್ಲ ಗೊತ್ತಾಗಲ್ಲ ರೂಪ, ಸುಮ್ಮನೆ ಇರು. ಜೋರಾಗಿ ಕಿರ್ಚಡಿ ಮಾತಾಡಿದ್ರೆ ಜನ ನಿಜ ಅನ್ಕೊಳ್ಳೋದು. ಕೀಪ್ ಕ್ವೈಟ್ ಸರ್. ಈ ಮನೆಯ ಓನರ್ ಕೋನೆ? ಅಯ್ಯಯ್ಯೋ, ಇದೇನಿದು? ಬಲ್ಗಣ್ಣ ಅದರ್ತಿದ್ಯಲ್ಲ. ಅತ್ತೆ ಏನಾಯ್ತು, ಕಣ್ಣುರಿತಿದ್ಯಾ? ಇಲ್ಲ ಸರ್, ಯಾಕೋ ಬಲ್ಗಣ್ಣ ಅದರ್ತಾ ಇದೆ. ಅಯ್ಯೋ, ಅದಕ್ಕೆಲ್ಲ ಯಾಕೆ ಟೆನ್ಷನ್ ಆಗ್ತೀರಾ? ಬಲ್ಗಣ್ಣ ಅದರಬಾರ್ದು ಸರ್, ಅದರದ್ರೆ ಏನಾದರೂ ಸಮಸ್ಯೆ ಆಗುತ್ತೆ ಅಂತ ಅರ್ಥ. ನೀವದೆಲ್ಲ ನಂಬ್ತೀರಾ? ಯಾಕೆ, ನೀನ್ ನಂಬಲ್ವಾ? ಒಂಥರ ಚೇಂಜ್ ಆಗ್ತಿರುತ್ತೆ ಅದು. ನಾನೇನಾದ್ರು ತಪ್ಪು ಮಾಡಿದರೆ ಆವಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅಂತ ಅನ್ಕೋತೀನಿ. ಇಲ್ಲ ಅಂದರೆ ನಾನು ಕೇರು ಮಾಡಲ್ಲ. ಅಂದರೆ ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಿದ್ಯಾ? ಅಯ್ಯೋ, ಎಲ್ಲಾದರೂ ಉಂಟಾ? ನೀವು ಪುಟ್ಟ ಮಗು ಇದ್ದ ಹಾಗೆ, ಅದರಲ್ಲೂ ನನಗೆ ಮಮ್ಮಿ ಇದ್ದ ಹಾಗೆ, ನೀವು ತಪ್ಪು ಮಾಡೋದಕ್ಕಾಗತ್ತಾ? ನಾನು ಹಾಗೆ ನಿಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಆದರೂ ಸರ್, ನನಗೆ ತುಂಬ ಭಯ ಆಗ್ತಿದೆ. ಹೀಗೆಲ್ಲ ಕಣ್ಣದ್ರದಾಗ ನನ್ನ ಲೈಫಲ್ಲಿ ನಾನು ಕಳ್ಕೊಂಡಿರೋದೇ ಹೆಚ್ಚು. ಅಯ್ಯೋ, ಏನೇನೋ ಅನ್ಕೋಬೇಡಿ. ನೀವು ಡಿನ್ನರ್ ಪ್ರಿಪೇರ್ ಮಾಡೋದಕ್ಕೆ ತುಂಬ ಓಡಾಡ್ತಿದ್ರಲ್ವಾ? ಆ ಸುಸ್ತಿಗೆ ಅಥವಾ ಒಲೆ ಮುಂದೆ ನಿಂತಿದ್ರಲ್ಲ ತುಂಬ ಹೊತ್ತು, ಆ ಹೀಟ್ಗೆ ಹೀಗಾಗಿರ್ಬೋದು. ಏನೋ ಸಣ್ಣ ಪುಟ್ಟ ಅಲರ್ಜಿ ಇರಬೇಕು. ನಿಮ್ಮ ಕಣ್ಣು ಹಿಂಗಾಗಿರೋದಕ್ಕೂ ಮುಂದೆ ಏನೋ ಆಗುತ್ತೆ ಅನ್ಕೊಳ್ಳೋದಕ್ಕೂ ಸಂಬಂಧನೇ ಇಲ್ಲ. ನೀನು ಹಾಗೆ ಹೇಳ್ತಿದ್ಯಾ ಕಣೆ? ಮನೆಗೆ ಬಂದಿರೋದು ಕಮಿಷನರ್, ಅವನ್ನ ಅಭಿ ಯಾಕೆ ಕರೆಸ್ತಾ, ಏನು ಪ್ಲಾನ್ ಮಾಡ್ಕೊಂಡಿದ್ದಾನೆ ಒಂದು ಗೊತ್ತಾಗ್ತಿಲ್ಲ. ದುರ್ಗಾ ವಿಷಯ ಗೊತ್ತಾಗಿ ನನ್ನ ಹಿಡ್ಸೋಕೇನಾದರೂ ಕರೆಸಿದಾನಾ? ಅಯ್ಯೋ, ಒಂದು ಅರ್ಥ ಆಗ್ತಿಲ್ವೇ. ಯಾ ಮಾರಿದ್ರೆ ಸಿಕ್ಕಾಕ್ಕೋತೀನಿ. ನಾನು ಏನು ಮಾಡಲಿ? ಕಣ್ಣು ಬೇರೆ ಹೊಡ್ಕೋತಿದೆ, ಪಕ್ಕ ಹೊಗೆನೆ ಅನಿಸ್ತಿದೆ. ಅತ್ತೆ ಅತ್ತೆ. ಏನಮ್ಮ ಏನಮ್ಮ ಅಂತಿದ್ದೀರಲ್ಲ, ಅವ್ರು ಆಲ್ರೆಡಿ ಮನೆಗೆ ಬಂದಿದ್ದಾರೆ. ನೀವು ಡಿನ್ನರ್ಗೆಲ್ಲ ರೆಡಿ ಮಾಡಿಟ್ಟಿದ್ರಲ್ಲ, ಸಣ್ಣ ಪುಟ್ಟದ್ದೇನೇನೋ ಒಂದಷ್ಟು ಕೆಲಸಗಳಿತ್ತು, ಅದನ್ನೆಲ್ಲ ನಾನು ಮಾಡಿ ಮುಗಿಸಿದ್ದೀನಿ. ನೀವು ಇವಾಗ ಬಂದು ಸರ್ವ್ ಮಾಡೋದಷ್ಟೇ ಬಾಕಿ. ಮೊದಲು ಅವ್ರನ್ನ ಮಾತಾಡಿಸಿ, ಆಮೇಲೆ ಏಜೆ ಹೇಳ್ದಾಗ ಸರ್ವ್ ಮಾಡಿದ್ರಾಯ್ತು. ಬನ್ನಿ ನೀವು. ನೀನು ಹೋಗಿರು ಸರ್, ನಾನು ಆಮೇಲೆ ಬರ್ತೀನಿ. ಅತ್ತೆ, ಇದೇ ಇದೇ ನೀವು ಮಾಡೋ ತಪ್ಪು. ಮನೆ ಯಜಮಾನಿ ನೀವು, ಯಾರು ಬಂದರು ಯಾರು ಹೋದ್ರು ಪ್ರತಿಯೊಂದೂ ನಿಮಗೆ ಗೊತ್ತಾಗಬೇಕು. ಸುಮ್ಮನೆ ಹೀಗೆ ರೂಮಲ್ಲಿ ಇದ್ರೆ ಎಲ್ಲ ಆಗೋದಿಲ್ಲ. ಬನ್ನಿ. ಅಯ್ಯೋ, ಬನ್ನಿ ಅಂತ ಅಲ್ಲ ಸರ್, ಬನ್ನಿ. ಕ್ಯೂ ಸರ್ ಹಾಗೆ ನೋಡ್ತಿದ್ದೀರಾ? ಲೈಫಲ್ಲಿ ಯಾವತ್ತು ಸೆಂಟ್ರಲ್ ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ಸ್ನ ನೋಡೇ ಇಲ್ವಾ? ಓ ಪುಷ್ಪರೂಪ್, ನೀವು ಮುಂದೆ ಕೂತಿರೋದು ಐ ಪಿ ಎಸ್ ಮಾಡಿಕೊಂಡು ಗೌರ್ಮೆಂಟ್ ಅಪಾಯಿಂಟ್ ಮಾಡಿರೋ A1 ಆಫೀಸರು.
ಅಜ್ಜಿ, ಈ ವಿಶ್ವರೂಪ ಇವತ್ತು ಯಾವ ಮಗಳಲ್ಲಿ ಎದ್ದು ಬಂದಿದ್ದಾರೋ ಏನೋ, ಗ್ರಹಚಾರ ಕಾಡಿದೆ. ಓ ರೀ, ಬೇಡ್ರಿ, ಮಲ್ಲಿಗೆ ಮಾತಾಡ್ರಿ. ಬೇಡ ಕಣು, ಬೇಡ ಬೇಡ. ಅಜ್ಜಿ ಶುರು ಮಾಡಕ್ ಹೇಳ್ತಿದ್ದಾರೆ. ನಾವ್ ಬೇಡ ಬೇಡ ಅಂತ ಹೇಳ್ತಿದ್ರೆ ಅವ್ರಿಗೆ ಓಕೆ ಓಕೆ ಅಂತ ಅನ್ಸ್ತಿದೆ. ಕ್ಯೂ ಸರ್, ನಮ್ಮನ್ನ ಕಳ್ಳರ ತರ ನೋಡ್ತಿದ್ದೀರಾ? ನಾವಿಬ್ರು ಓಕೆ ಅನ್ಲಿಲ್ಲ ಅಂದ್ರೆ ಈ ಮನೇಲಿ ಯಾರಿಗೂ ಆಧಾರನೇ ಇರಲ್ಲ. ಅಯ್ಯೋ ದೇವ್ರಿ, ತಗಲಕೊಳಕ್ ಎಷ್ಟು ಬೇಕು ಅಷ್ಟು ಮಾಡ್ತಿದ್ದಾನಲ್ಲಿ ಇವನು. ಹೌದಾ, ನಿಮ್ಮ ಹೆಸರೇನು? ಸರ್, ನಾನು ಕೆಂಪಮ್ಮ. ಇವರು ವಿಶ್ವಾಸ್ ಸಿಂಗ್ ರೆಡ್ಡಿ. ಹೆಸರೇನು ವಿಚಿತ್ರವಾಗಿದೆಯಲ್ಲ ಸರ್. ಮೇರಿ ಮಾ ಸಿಂಗ್, ಪಿತಾಜಿ ರೆಡ್ಡಿ, ಇಬ್ಬರು ವಿಶ್ವಾಸಕ್ಕೆ ವಿಚಿತ್ರವಾಗಿ ಹುಟ್ಟಿರೋದೆ ವಿಶ್ವಾಸ್ ಸಿಂಗ್ ರೆಡ್ಡಿ. ವಾಟೆವರ್, ನಿಮ್ಮ ಐಡಿ ತೋರಿಸಿ. ಮೊದಲ ಇಂಟರ್ನೆಟ್ ಅಲ್ಲಿ 5-star ರೇಟಿಂಗ್ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಲ್ಲಿ ಅಂತ ಇವರು ತೋರಿಸ್ತಾ ಇದ್ರೆ ಮುಗಿತು. ಸ್ಟಾರ್ ರೇಟಿಂಗ್ ಕೊಡೋದು ಡೆಲಿವರಿ ಅವ್ರಿಗಲ್ವಾ? ಇವ್ರು ಮೋಸ್ಟ್ಲಿ ಎನ್ಕೌಂಟರ್ ಮಾಡಿ ಸೀದಾ ಯಮನೋಕಕ್ಕೆ ಪಾರ್ಸಲ್ ಡೆಲಿವರಿ ಮಾಡ್ತಾರೆ ಅನ್ಸುತ್ತೆ. ಕ್ಯೂ ಸರ್, ಐಡಿ ಎಲ್ಲ ಪೂಜ್ತಾ ಇದ್ರಾ? ನಿಮ್ ಕಣ್ಣಿಗೆ ನಾವು ಕಳ್ಳರ ತರ ಕಾಣಿಸ್ತಿದೀವ? ಕಾಣಿಸ್ತಿದೀವ? ಅದು ರೂಲ್ಸ್ ಅಲ್ವಾ, ಕುತ್ತಿಗೆ ಹಾಕೋಬೇಕು ತಾನೇ. ಹಲೋ ಸರ್, ನಮ್ ಸರ್ವಿಸ್ ನೋಡಿ ಎಲ್ಲಾ ಕಡೆ ನಮ್ ಕುತ್ತಿಗೆ ಹಾರಕ್ಕೆ ಕಳಿಸ್ತಾರೆ. ನಮ್ ಹತ್ರ ಎಲ್ಲ ಜಾಸ್ತಿ ಮಾತು ಬೇಡ. ಅವ್ರನ್ನ ನೋಡಕ್ ಹೋಗೋದು ಬೇಡ, ಗೊತ್ತಾದ್ರೆ ಫೋಟೋಗಾರ ಹಾಕಿಸ್ತಾರೆ. ಸರಿ ಕುತ್ಕೊಳ್ಳಿ. ಆಕ್ಚುಲಿ ಹಮೆ ಕಾರ್ಡ್ ಕೊಟ್ಟಿರ್ತಾರೆ, ಬಟ್ ನಾವು ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಹಾಕೊಂಡ್ ಬರೋದನ್ನ ಮರ್ತು ಬಿಟ್ಟಿದೀವಿ. ಕ್ಯಾ ಹೇನ ಸರ್, ನಮ್ಮ ದೇಶದಲ್ಲಿ 140 crore ಜನ ಇರ್ತಾರೆ, ಸೊ ಕಾಮ್ ಕೂಡ ಜಾಸ್ತಿ ಇರ್ತದೆ. ಸರಿ, ಈಗ ನಮ್ಮಿಂದ ಏನಾಗ್ಬೇಕು ನಿಮ್ಗೆ? ಸರ್, ಪ್ರತಿಯೊಂದು ಘರ್ ಮೇ ಕೌನ್ ಕೌನ್ ಹೇ ಉಸ್ಕಾ ನಮ್ ಆಧಾರ್ ಕಾರ್ಡ್ ಮೇ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತೀವಿ. ಚೆಕ್ ಮಾಡಿ ಡೇಟಾ ಬೇಸ್ ನ ನಾವು ಸ್ಟ್ರಾಂಗ್ ಮಾಡ್ತೀವಿ. ಬೇಸ್ ಸ್ಟ್ರಾಂಗ್ ಆಗಿದ್ರೆ ತಾನೇ ಆಧಾರ್ ಚೆನ್ನಾಗಿರೋದು. ಈ ಚಳಿಗಾಲದಲ್ಲೂ ಬೇಸಿಗೆಯಲ್ಲಿ ಬೆವರೋ ಹಾಗೆ ಬೆವರ್ತಾ ಇದೀವಿ. ಇವರು ಬೇಸ್ ಅಂತೆ ಕರ್ಮ. ಒಂದ್ ನಿಮಿಷ ಇರಿ, ನಿಮ್ಮ ಆಫೀಸರು ನನಗ್ ಪರಿಚಯ ಇದಾರೆ, ಅವ್ರ ಹತ್ರ ಮಾತಾಡಿ ಕನ್ಫರ್ಮ್ ಮಾಡ್ಕೋತೀನಿ. ಏನ್ರಿ ಮಾಡೋದು ಇವಾಗ? ನಾನು ಅವಾಗ್ಲೂ ಹೇಳಿಲ್ವಾ, ಕಾನ್ಫಿಡೆಂಟ್ ಆಗಿರ್ಬೇಕು. ನಾವು ರೈಸ್ ಆಗಿ ಮಾತಾಡಿದ್ರೆ ಮಾತ್ರ ಜನರಿಗೆ ನಂಬಿಕೆ ಬರುತ್ತೆ. ದಿಸ್ ಈಸ್ ಇಂಡಿಯಾ. ಹಲೋ, ಹಾಂ ನಮಸ್ತೆ. ಇದೇನಿದು ನಿಮ್ಮ ಟೀಮು ರಾತ್ರಿ ಎಲ್ಲ ಕೆಲಸ ಮಾಡ್ತಿದ್ರೆ? ಒಂದು ಐಡಿ ಇಲ್ಲ, ಏನು ಇಲ್ಲ? ಒಬ್ಬತೆ ಬೀಳುತ್ತಷ್ಟೆ. ಒದೆ ಬಿದ್ರೆ ಬಾಸುಂಡೆ ಬರುತ್ತೆ, ಉಪ್ಪಿನ ಶಾಖ ಕೊಟ್ರೆ ಹೋಗುತ್ತೆ, ಆದ್ರೆ ಒದೆ ಬದಲು ಬುಲೆಟ್ ಬಿದ್ರೆ ಜೀವ ಹೋಗುತ್ತೆ. ಹೌದಾ? ಹಾ ಓಕೆ ಓಕೆ ಓಕೆ. ನೆಕ್ಸ್ಟ್ ಟೈಮು ಐಡಿ ಹಾಕೊಂಡು ಬರೋದಕ್ಕೆ ಹೇಳಿ. ಏನು ಮಾತಾಡ್ತೀರಾ? ಒಂದ್ ನಿಮಿಷ ಕೊಟ್ಟೆ ಇರಿ, ತಗೊಳ್ರಿ. ನಿಮ್ ಬಾಸ್ ಮಾತಾಡ್ತಿದ್ದಾರೆ. ಸರ್, ನೀವು ನಮ್ಮ ಮೇಲೆ ತುಂಬಾ ಪ್ರೆಷರ್ ಹಾಕ್ತಿದ್ದೀರಾ. ಕೊಡಿ ಮಾತ್ ಕರ್ತಾ. ಹಲೋ ಸರ್, ಮಧ್ಯದಲ್ಲಿ ಫೋನ್ ಮಾಡಿ ನಮ್ಗೆ ಇಂಟರಪ್ಷನ್ ಮಾಡಬೇಡಿ. ಆಫೀಸ್ಗೆ ಯಾಕೆ ಬಾತ್ ಕರ್ತಾ? ಸರ್, ಬೆಳಿಗ್ಗೆಯಿಂದ ನಾವು ಬೇಕಾದಷ್ಟು ಮನೆಗೆ ಹೋಗಿದ್ದೀವಿ, ಎಷ್ಟೋ ಜಾಗಕ್ಕೆ ಹೋಗಿದ್ದೀವಿ, ಎಷ್ಟೋ ಮನೆಗೆ ಹೋಗಿದ್ದೀವಿ, ಆದ್ರೆ ಎಲ್ಲೂ ಪೂಜದೆ ಇರೋ ಪ್ರಶ್ನೆನ ಆಪ್ ಹಮೆ ಪೂಜ ರಹೇ ಹೋ. ಇದಕ್ಕೆ ನಾವು ಪ್ರಿಪೇರ್ ಆಗ್ಲಿಲ್ಲ ಸರ್. ಆಪ್ ಹಮೆ ಇನ್ಸಲ್ಟ್ ಕರ್ ರೇ ಹೋ. ನೋಡಿ, ಇಲ್ಲಿ ಯಾರು ಯಾರಿಗೂ ಅವಮಾನ ಮಾಡ್ತಾ ಇಲ್ಲ. ನೀವು ಐ ಡಿ ಕಾರ್ಡ್ ಇಲ್ಲದೆ ಬಂದಿದ್ದೀರಾ, ಅದು ರಾತ್ರಿ ಬಂದಿದ್ದೀರಾ, ಇದು ನಿಮಗೆ ಸೇಫ್ ಅಲ್ಲ ಅಲ್ವಾ? ಸರ್, ಐ ಡಿ ಕಾರ್ಡ್ ಇಲ್ಲದೆ ಮನೆಗೆ ಬಂದಿದ್ದೀವಿ, ಸೇಫ್ ಅಲ್ಲ ಅಂತ ಹೇಳ್ತಿದ್ರೆ ತಾನೆ? ನಾನಿದ್ ನೊಪ್ಪಲ್ಲ ಸರ್, ನಿಮಗೆ ಬೇಜಾರಾದ್ರೆ ಹೇಳಿ, ನಾವು ಹೇಗೆ ಹೊರಟು ಹೋಗ್ತೀವಿ. ಕೆಂಪಮ್ಮ ಬೈಟಮ್ಮ, ಬಾತ್ ಕರ್ತಾವ. ನೋಡಿ ಸರ್, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ರದ್ದು ಆಧಾರ್ ಕಾರ್ಡ್ನ ಚೆಕ್ ಮಾಡಿದ್ದೀನಿ, ಅವರೇ ಏನಂದಿಲ್ಲ, ನೀವು ಅಂತಿದ್ದೀರಲ್ಲ ಸರ್. ಕಮಿಷನರ್ ಸರ್, ನಮ್ಮನ್ನ ಕೂರಿಸಿ ಮರ್ಯಾದೆ ಮಾಡಿ. ಮರ್ಯಾದೆ ಮಾಡಿ ಕಳಿಸ್ಬೇಕಿತ್ತು, ಲೇಕಿನ್ ಮಿಲಾಹಿ ನಹಿ. ಸ್ಟಾಪ್ನೆಲ್ಲ ನಾವು ಚೆಕ್ ಮಾಡಿದ್ವಿ, ಆದ್ರೆ ನೀವು ನಂಬ್ತಾನೆ ಇಲ್ಲ. ಓಕೆ ಫೈನ್, ಈಗ ನಿಮ್ಗೆ ಏನಾಗ್ಬೇಕು ಅದನ್ನ ಹೇಳಿ. ಸರ್, ಮನೆಯವ್ರನ್ನೆಲ್ಲ ಕರೆದ್ರೆ ಫಿಂಗರ್ ಪ್ರಿಂಟ್ ತಗೊಂಡು ತಂಬ್ ಇಂಪ್ರೆಷನ್ ಅಲ್ಲಿ ಚೆಕ್ ಮಾಡಿ ಅಪ್ಡೇಟ್ ಮಾಡಬೇಕು. ಬಹುತ್ ಕಾಮ್ ಹೇ. ಓಕೆ ವಿಶ್ವರೂಪ್. ಎಸ್ ಸರ್.
ವಿಶ್ವರೂಪ್ ವಿಶ್ವರೂಪ್ ಕೋಯ್ ನೀ ಸರ್ ಹೆಲ್ಪ್ ಮಾಡ್ತಿದ್ದೆ. ನೀವು ನಿಮ್ಮ ಕೆಲಸ ಮಾಡಿ. ಕರೆಕ್ಟ್ ಸರ್. ದೀದಿ ಅಲ್ಲ ಸರ್, ಅದು ಕಣ್ಣು. ಅತ್ತೆ ನಾನು ನಿಮ್ಮ ಕಣ್ಣಿಗೆ ಡ್ರಾಪ್ಸ್ ಹಾಕ್ತೀನಿ, ಏನೂ ಆಗೋದಿಲ್ಲ. ಓಕೆನಾ? ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಮತ್ತೆ ಏನಾಯ್ತು? ಅಯ್ಯ ಎಡೋಗ್ಬಿಟ್ಟೆ. ಅಯ್ಯೋ, ನೀವು ತುಂಬ ಸುಸ್ತಾಗಿದ್ದೀರಾ ಅನ್ಸುತ್ತೆ. ಒಂದು ಕೆಲಸ ಮಾಡಿ, ನೀವಲ್ಲಿ ಹೋಗಿ ಅವ್ರನ್ನ ಮಾತಾಡಿಸಿ, ಆಮೇಲಿಂದ ರೆಸ್ಟ್ ಮಾಡಿ, ನಾನು ಡಿನ್ನರ್ ಸರ್ವ್ ಮಾಡ್ತೀನಿ. ಓಕೆನಾ? ಬನ್ನಿ. ಆಪ್ಕ ನಮ್ಮ ಲಕ್ಷ್ಮಿ ಏನಾ? ಕರೆಕ್ಟ್ ಕರೆಕ್ಟ್. ನೆಕ್ಸ್ಟ್. ನಿಮ್ಮ ಹತ್ರ ಏನು ಮಾತಾಡ್ಬೇಕು ನೋಡ್ರಿ. ನಾವು ಲಂಚ ಎಲ್ಲ ಇಸ್ಕೊಳಲ್ಲ. ನಮ್ ಸರ್ ವೆರಿ ಸ್ಟ್ರಿಕ್ಟ್ ಆಫೀಸರ್, ಗೊತ್ತಾ?